ಉಡುಪಿಯಲ್ಲಿ ಕಾಂತಾರ ಸಿನಿಮಾ ದೃಶ್ಯದಂತೆ ಒಂದು ನೈಜ ಘಟನೆ ನಡೆದಿದೆ. ದೈವದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಕ್ಕೆ ಸಾವಿನ ಶಿಕ್ಷೆ ಆಗಿತ್ಯ ಅನ್ನುವಂಥ ಪ್ರಶ್ನೆ. ಕೋರ್ಟ್ನಿಂದ ತಡೆಯಾಜ್ಞೆ ತಂದಂಥ ಮರುದಿನವೇ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕೋಲ ನಡೆಯುವಾಗಲೇ ಜಯ ಪೂಜಾರಿ ಸಾವನ್ನಪ್ಪಿದ್ದು ಇದು ದೈವದ ಶಕ್ತಿಯ ಪರಿಣಾಮ ಅಂತ ಹೇಳಿ ಅಲ್ಲಿನ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಪಡುಹಿತ್ಲು ಜಾರಂದಾಯ ದೈವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿ ಜಿಲ್ಲೆಯ ಪಡುಬಿದ್ರಿಯಲ್ಲಿರುವಂತಹ ದೈವಸ್ಥಾನ ಕೋರ್ಟ್ಗೆ ಹೋದ್ರೆ ನೋಡ್ಕೊಳ್ತೇನೆ ಅಂತ ದೈವ ಹೇಳಿತ್ತು. ಡಿಸೆಂಬರ್ 2 ರಂದು ನಡೆದ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಕಾಂತಾರ ದೃಶ್ಯವನ್ನ ಅಥವಾ ಕಾಂತಾರದ ದೃಶ್ಯ ಕಾಂತಾರ ಸಿನಿಮಾದ ಮಾತುಗಳನ್ನ ನೆನಪಿಸುವಂತಹ ರೀತಿಯಲ್ಲೇ ಅದೇ ಮಾದರಿಯಲ್ಲೇ ದೈವದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ವ್ಯಕ್ತಿ ಮಾರನೇ ದಿನವೇ ಅದು ಕೋಲ ನಡೆಯುವಾಗಲೇ ಅಥವಾ ನೇಮ ನಡೆಯುವಾಗಲೇ ಕುಸ್ತು ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನರ್ತಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆದರೂ ಅಲ್ಲಿ ನನ್ನ ಮಾವ ಎಚ್ ಬೊಂಬದನವರು ನನಗೆ ಅಜಲ್ ಪದ್ಧತಿಯನ್ನು ಬರೆಯಕೊಟ್ಟು ಇನ್ನು ಮೇಲೆ ನೀನೇ ಮಾಡು ಅಂತ ಹೇಳಿ ಇಷ್ಟರ ತನಕ ಮಾಡ್ತಾ ಇದ್ದೇನೆ. ಮಾಡುವಾಗ ಜಾರಂದನ ಅಪ್ಪನ ಪ್ರಕಾರ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಪ್ರಕಾಶ್ ಶೆಟ್ಟಿ, ಕೇಶವ ಪೂಜಾರಿ ಮತ್ತು ಮೋಹನ್ ಅಮೀನವರು ನಿಮಗೆ ಹಣ ಕೊಡ್ತೇನೆ, ನಾನು ಹೇಳಿದಾಗೆ ನೀನು ಅಲ್ಲಿ ಮಾತನಾಡಬೇಕು ಅಂತ ಹೇಳಿ ನನ್ನನ್ನು ಬೆದರಿಸಿದ್ದಾರೆ. ಆಗ ನಾನು ಜಾರನ್ನಯನ ಬಿಟ್ಟು ನಾನು ಹಣ ಕೊಟ್ಟರು ನಾನು ನಿಮ್ಮ ಪರವಾಗಿ ನಾನು ಮಾತಾಡೋದಿಲ್ಲ, ನಾನು ಜಾರಂದ ಎಂಥ ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಾನು ಖಾಲಿ ಜಾರನ್ನ ದೇವಸ್ಥಾನದಲ್ಲಿ ಊರಿನ ಪರವಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ದಶಕರ ಅಂತ ಹೇಳಿದ್ರೆ 23ಕ್ಕೆ ಇಂಜೆಕ್ಷನ್ ತಗೊಂಡಿದ್ದಾರೆ. 24ಕ್ಕೆ ವಾದಿಯಾಗಿ ಯಾರು ಕೋಟಿಗೆ ಹೋಗಿದ್ದಾರೆ? ಅವರು ಒಂದು ದೈವಸ್ಥಾನದ ಎದುರಲ್ಲಿ ದೈವ ನುಡಿ ಆಗುವಾಗಲೇ ಹಾರಿದ್ದಿದ್ದು ಪ್ರಾಣ ಇದು ವಿಶೇಷ, ಅದಾಗಬಾರ್ದಿತ್ತು. ಇದಾದ ನಂತರ 7-1 ಡೇಟ್ ಏನುಂಟು, 7-1 ಡೇಟು ಅವರ ಒಂದು ಸೂತಕದ ದಿನ ಆಗುತ್ತೆ, ಅವರ ಒಂದು ವೈಕುಂಠ ಸಮಾರಾಧನೆ ದಿನ ಆಗ್ತದೆ. ಇಂಜೆಕ್ಷನ್ ತಗೊಂಡಿದ್ದಾರೆ. ಅಲ್ಲಿ ನಾವು ಮಾಡುವಂಥದ್ದು ನಮ್ಮ ಸಮಿತಿ ಈಗ ಕೂಡ ಊರ್ಜಿತದಲ್ಲಿದೆ. ನಮ್ಮ ಸಮಿತಿ ಇರುವಾಗ ಅವ್ರು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವ ವಾದ ಮಂಡನೆ ಮಾಡಿ ಇವತ್ತಿನ ದಿವಸ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.